ಮೈ ಚಾನಲ್ ಶ್ರೀದೇವಿ ಸಿಂಪಲ್ ಲೈಫ್ ಫ್ರೆಂಡ್ಸ್. ಇವತ್ತು ಹೊಸ ವರ್ಷ, ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಫ್ರೆಂಡ್ಸ್. ಇವತ್ತು ನಾನು ಸ್ಪೆಷಲ್ ಆಗಿ ವಿಡಿಯೋ ಮಾಡ್ತಾ ಇದ್ದೀನಿ, ಯಾಕಂದ್ರೆ ಇನ್ನು ಹಳೆ ವಿಡಿಯೋ ಅದಾವು. ಈ ಹಳೆ ವಿಡಿಯೋನ ಇವತ್ತು ಶೇರ್ ಮಾಡ್ಕೊಂಡ್ರೆ ಅಷ್ಟು ಚೆನ್ನಾಗಿರಲ್ಲ ಅಂತ ಹೇಳ್ಬಿಟ್ಟು ಇವತ್ತು ಸಪ್ರೇಟ್ ಆಗಿ ವಿಡಿಯೋ ಮಾಡಿದ್ರಾಯ್ತು ಅಂತ ಹೇಳ್ಬಿಟ್ಟು ವಿಡಿಯೋ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಬರ್ರಿ, ಇವತ್ತಿನ ಹೊಸ ವರ್ಷದ ಒಂದು ಮೊದಲ ವಿಡಿಯೋ ಅಂತಾನೆ ಹೇಳ್ಬೋದು ಇದು. ನಿಮ್ಗೇನಾದ್ರೂ ಇವತ್ತಿನ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ನೋಡೋರು ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ. ತುಂಬಾ ಜನ ವಿಡಿಯೋ ನೋಡ್ತೀರಿ ಬಟ್ ಸಬ್ಸ್ಕ್ರೈಬ್ ಆಗಲ್ಲ, ಲೈಕ್ನು ಕೂಡ ಮಾಡಲ್ಲ. ಲೈಕ್ ಮಾಡೋದನ್ನ ಮರೆತು ಬಿಡ್ತೀರಿ ಫ್ರೆಂಡ್ಸ್. ಪ್ಲೀಸ್ ಲೈಕ್ ಮಾಡ್ರಿ. ಇವತ್ತೇನು ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳಂಗಿಲ್ಲ ಫ್ರೆಂಡ್ಸ್. ಬರೀ ಇವತ್ತು ನಾನು ಈ 2022ರಲ್ಲಿ ಏನೇನು ನಡೀತು, ಮುಂದೆ ನಮ್ಮ 2023ರಲ್ಲಿ ಯಾವ ರೀತಿ ನಮ್ಮ ಜೀವನ ಇರುತ್ತ ಅಂತ ಹೇಳೋಕ್ಕಾಗಂಗಿಲ್ಲ. ಮುಂಚೆನ ಆಗಿದ್ದನ್ನು ಹೇಳ್ಬೋದು, ಹೊರತು ಆಗೋದನ್ನು ಹೇಳೋವಂಥ ಶಕ್ತಿ ನಮ್ಮ ಕೈಯಲ್ಲಿಲ್ಲ, ಎಲ್ಲ ದೇವ್ರ ಕೈಯಲ್ಲೇ ಇರೋದು. ಫಸ್ಟು ನಿಮ್ಮೆಲ್ಲರಿಗೂ ಹೊಸ ವರ್ಷ ಶುಭಾಶಯಗಳು ಫ್ರೆಂಡ್ಸ್. ಯಾರ್ಯಾರೆಲ್ಲ ನಿಮ್ಮ ಹೋದ ವರ್ಷ ಆಗದೇ ಇರುವಂಥ ಕೆಲಸಗಳು, ಹೋದ ವರ್ಷ ಆಗದೇ ಇರುವಂಥ ನಿಮ್ಮ ಕನಸುಗಳು, ನಿಮ್ಮ ಕೆಲಸಗಳು ಎಲ್ಲನೂ ಈ ವರ್ಷ ಈಡೇರಲಿ ಅಂತ ನಾನು ಹಾರೈಸ್ತೀನಿ ಫ್ರೆಂಡ್ಸ್. ಆ ದೇವರು ಎಲ್ರಿಗೂ ಆರೋಗ್ಯ ಐಶ್ವರ್ಯ ಸಂಪತ್ತು ಕೊಟ್ಟು ಕಾಪಾಡಲಿ, ಆದಷ್ಟು ಎಲ್ಲರನ್ನೂ ಸೇಫ್ ಆಗಿರಲಿ ಅಂತ ನಾನು ದೇವರಲ್ಲಿ ಕೇಳ್ಕೊತೀನಿ ಫ್ರೆಂಡ್ಸ್. ಈಗ ತಾನೇ ಜಸ್ಟ್ ಪೂಜೆನ ಮುಗಿಸ್ಬಿಟ್ಟು ವಿಡಿಯೋ ಮಾಡೋಕ್ಕೆ ಬಂದೀನಿ. ಇನ್ನೂ ನಾಷ್ಟ ಮಾಡಿಲ್ಲ. ನಾಷ್ಟ ಮಾಡೋದಕ್ಕಿಂತ ಮುಂಚೆ ನಿಮಗೆಲ್ಲರಿಗೂ ವಿಶ್ ಮಾಡಿದ್ರಾಯ್ತು ಅಂತ ಹೇಳ್ಬಿಟ್ಟು ಬಂದಿದ್ದೀನಿ. ಇವತ್ತು ಕಮ್ಯುನಿಟಿ ಪೋಸ್ಟಲ್ಲಿ ಹಾಕಿದ್ದೀನಿ, ಆದರೂ ಯಾರಿಗೂ ತಲುಪಿಲ್ಲೋ ಏನೋ ಗೊತ್ತಿಲ್ಲ. ನಾನಂತರೂ ಕಮ್ಯುನಿಟಿ ಬಾಕ್ಸಲ್ಲಿ ಎಲ್ರಿಗೂ ವಿಶ್ ಮಾಡೀನಿ ಫ್ರೆಂಡ್ಸ್. ಬರ್ತೀನಿ ಈಗ ಮೇನ್ ಪಾಯಿಂಟಿಗೆ. ನಮ್ಮ 2022ರಲ್ಲಿ ಏನೇನು ನಡೀತು ಅಂತಂದರೆ, 2021ರಲ್ಲಿ ನಮ್ಮದು ಕೆಟ್ಟ ದಿನ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಅಲ್ಲಿಂತ 2022ಕ್ಕೆ ಜಂಪ್ ಆದ್ವಿ. ನಮ್ಮ ನವೇ ಇನ್ನು ಕಾಲು ಆಪ್ರೇಷನ್ ಆಗಿ ಆರೈಕೆಯಲ್ಲಿ ಇದ್ಲು ಫ್ರೆಂಡ್ಸ್. ಆರೈಕೆ ಆಗ್ತಾ ಆಗ್ತಾ 2022ರಲ್ಲಿ ಆರಾಮಾದ್ಲು, ಇವಾಗ ಓಡಾಡ್ತಾ ಇದ್ದಾಳೆ, ತುಂಬ ಖುಷಿ ಆಗುತ್ತೆ. 2022 ಅನ್ನೋದು ಒಂದು ನಮಗೊಂಥರ ಖುಷಿ ತಂದಿರುವಂಥ ವರ್ಷ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಜಾಸ್ತಿ ಏನಿಲ್ಲ, ನಮ್ಮ ಮನಸ್ಸಿಗೆ ತೃಪ್ತಿ ಆಗೋಷ್ಟು ಖುಷಿನ ತಂದುಕೊಟ್ಟೈತಿ ಫ್ರೆಂಡ್ಸ್ 2022. ಏನು ತೊಂದರೆ ಇಲ್ದಂಗೆ ಜೀವನ ಸಾಗ್ತಾ ಬಂತು 2022. ನಮ್ಮ ಮನಸ್ಸಿಗೆ ಎಷ್ಟು ನಾವು ಖುಷಿ ಪಡ್ಬೇಕೋ ಅಷ್ಟು ಖುಷಿಯಿಂದ ಇದ್ವಿ 2022ರಲ್ಲಿ. ಇತ್ಲಾಗ ಜಾಸ್ತಿ ಕಷ್ಟನೂ ಇಲ್ಲ, ಇತ್ಲಾಗ ಜಾಸ್ತಿ ಖುಷಿನೂ ಇಲ್ಲ ಅಂತ ಹೇಳ್ಬೋದು. ಜೀವನದಲ್ಲಿ ಆರ್ಥಿಕ ಸಮಸ್ಯೆ ಅಂತೂ ತುಂಬ ಇತ್ತು ಮುಂಚೆ. ಈ 2022ರಲ್ಲಿ ಆರ್ಥಿಕ ಸಮಸ್ಯೆ ಅನ್ನೋದು ಜಾಸ್ತಿ ಇರಲಿಲ್ಲ, ಒಂದು ಸಮಾನಾಂತರವಾಗಿ ನಮ್ಗೆ ಹೋಯಿತು ಫ್ರೆಂಡ್ಸ್. ಏನು ದುಡ್ಡು ಅನ್ನೋ ಒಂದು ಕಷ್ಟ ಅನ್ನೋದು ಬರಲಿಲ್ಲ ಅಷ್ಟೊಂದು. ಯಾಕಂದ್ರೆ ನಮ್ಮ ಒಳ್ಳೆ ಒಳ್ಳೆ ಸಬ್ಸ್ಕ್ರೈಬರು ತುಂಬಾ ನಮಗೆ ಹೆಲ್ಪ್ ಮಾಡಿದರು. ಅವರೆಲ್ಲರ ಸಪೋರ್ಟಿಂದ ನಮ್ಮದು ಒಂದು ಸ್ವಲ್ಪ ಜೀವನ ಚೆನ್ನಾಗೇ ಇತ್ತು ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಅವ್ರಿಗೆಲ್ಲ ದೇವರು ಒಳ್ಳೇದು ಮಾಡಲಿ, ಇನ್ನೂ ಸಾಕಷ್ಟು ಶಕ್ತಿ ಕೊಡಲಿ ಅವ್ರಿಗೆ. ನಮಗಿಂತ ಬಡವ್ರು ಇರೋರಿಗೆ ಹೆಲ್ಪ್ ಮಾಡೋವಷ್ಟು ಇನ್ನೂ ಶಕ್ತಿ ಕೊಡಲಿ. ನಮಗೆ ಹೆಲ್ಪ್ ಮಾಡೋದಕ್ಕಿಂತ ನಮಗಿಂತ ಬಡವ್ರು ಇರ್ತಾರೆ ನೋಡ್ರಿ, ಅಂಥವ್ರಿಗೆ ಹೆಲ್ಪ್ ಮಾಡಿದ್ರೆ ಇನ್ನೂ ಖುಷಿ ಆಗುತ್ತೆ ನನಗೆ ಫ್ರೆಂಡ್ಸ್. ಯಾಕಂದರೆ ನಾವು ದುಡಿತೀವಿ ತಿಂತೀವಿ, ನಮ್ಮದು ಜೀವನ ಒಂದು ರೀತಿಯಲ್ಲಿ ಸಾಗ್ತಾ ಇರುತ್ತೆ, ಬಟ್ ನಮಗಿಂತ ಕಡು ಬಡವ್ರು ಇರ್ತಾರಲ್ಲ, ಅವ್ರಿಗೆ ಹೆಲ್ಪ್ ಮಾಡಿದರೆ ಇನ್ನೂ ಒಳ್ಳೇದಂತ ನಾನು ಹೇಳ್ಕೊತೀನಿ. ಇಷ್ಟೆಲ್ಲ ನಡೀತು ಜೀವನದಲ್ಲಿ. ನಮ್ಮ ನವೇಂದ್ರ ಒಂದು ಆಪ್ರೇಷನ್ ಆಯ್ತಲ್ಲ, ಅದೊಂದು ಕೆಟ್ಟ ಗಳಿಗೆ ಆಯಿತು ನಮ್ಗೆ. ಕಾಲಕ್ಕಿದ್ದು ಒಂದು ಸ್ವಲ್ಪ ಫ್ರ್ಯಾಕ್ಚರ್ ಆದಮೇಲೆ ಅದನ್ನೆಲ್ಲ ಮರೆತು ಇವಾಗೆಲ್ಲ ಚೆನ್ನಾಗಿದ್ದೀವಿ ಫ್ರೆಂಡ್ಸ್, ಖುಷಿಯಾಗಿದ್ದೀವಿ. ಈ ವರ್ಷನೂ ಕೂಡ 2023 ಚೆನ್ನಾಗಿ ಹೋಗಲಿ, ನಮ್ಮ ಎಲ್ಲ ಕಷ್ಟಗಳು ದೂರ ಆಗಲಿ. ಒಂದು ಸ್ವಲ್ಪ ಹೋದ ವರ್ಷ ಅಂತರೂ ನಾನು ಸ್ವಲ್ಪ ಮನಿ ಸೇವಿಂಗ್ಸ್ ಮಾಡಿದ್ದೆ. ಈ ವರ್ಷ ಹೋದ ವರ್ಷ ಮಾಡೋದಕ್ಕಿಂತ ಈ ವರ್ಷ ಜಾಸ್ತಿ ಮನಿ ಅಂದರೆ ಹಣನ ಸೇವಿಂಗ್ಸ್ ಮಾಡಬೇಕು ಅನ್ನೋ ಅಂಥ ಒಂದು ಉದ್ದೇಶನ ಇಟ್ಕೊಂಡಿನಿ ಫ್ರೆಂಡ್ಸ್. ನಾನು ದುಡ್ದಿರುವಂಥ ಯೂಟ್ಯೂಬಲ್ಲಿ ನನಗೇನು ಅಷ್ಟು ಜಾಸ್ತಿ ಬರೋದಿಲ್ಲ, 3 ತಿಂಗಳಿಗೆ 4 ತಿಂಗಳಿಗೆ 8 ತಿಂಗಳಿಗೆ ಆಗುತ್ತೆ ಹೊರತು ಪ್ರತಿ ತಿಂಗಳು ಪೇಮೆಂಟ್ ಆಗಂಗಿಲ್ಲ. ಅಷ್ಟೇ ಬಂದಿದ್ರಲ್ಲೇ ಸ್ವಲ್ಪದ್ರಲ್ಲೇ ಇನ್ನೂ ಸ್ವಲ್ಪ ಜಾಸ್ತಿ ನಾನು ಖರ್ಚು ಮಾಡೋಕ್ಕೋಲ್ಲ, ಜಾಸ್ತಿ ಸೇವಿಂಗ್ಸ್ ಮಾಡ್ತೀನಿ. 3 ತಿಂಗಳಿಗೆ ಬಂದಿದ್ದನ್ನು ನಾನು ಸೇವಿಂಗ್ಸನ್ನು ಮಾಡ್ತೀನಿ. ಒಂದು ನಮ್ಮ ಅವ್ಗ ಆಕೆ ಖರ್ಚಿಗೆ ಕೊಡ್ತೀನಿ, ನಮ್ಮ ನಮಿತಾಗ ಅಕೌಂಟಿಗೆ ಸೇವಿಂಗ್ಸ್ ಮಾಡ್ತೀನಿ, ನಮ್ಮ ನವ್ಯಾಗ ಏನಾದ್ರು ತೊಗೋಬೇಕು ನನಗೇನಾದ್ರು ತೊಗೋಬೇಕಂದ್ರೆ ತೊಗೊತೀನಿ.
ನಮ್ಮ ಹಸ್ಬೆಂಡ್ಗೆ ಒಂದು ಸ್ವಲ್ಪ ಬಟ್ಟೆ ಕೊಡಿಸ್ಬೇಕು ಅಂತ ಭಾಳ ದಿವಸ ಅಂದ ಅನ್ಕೊತಾ ಇದ್ದೀನಿ, ಬಟ್ ಅವ್ರು ಬೇಡ 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 ಅಂತಾರೆ, ಹಂಗಾಗಿ ಕೊಡ್ಸೋಕ್ಕಾಗಿಲ್ಲ. ನೋಡ್ತೀನಿ, ನೆಕ್ಸ್ಟ್ ಮಂತ್ ಅವ್ರದ್ದು ಬರ್ತಡೇ ಐತಿ, ಅದು ಬರೋದ್ರೊಳಗನ ಅವ್ರಿಗೆ ಏನಾದರೂ ಗಿಫ್ಟ್ ಕೊಡಿಸ್ಬೇಕು ಅನ್ನೋದು ಒಂದು ಉದ್ದೇಶ ಇಟ್ಕೊಂಡಿನಿ, ಅದು ಕೂಡ ಮಾಡ್ತೀನಿ ಫ್ರೆಂಡ್ಸ್. ಹಾಗೆ ಮುಂದಿನ ವರ್ಷ ಜಾಸ್ತಿ ಏನು ನಾನು ಡ್ರೀಮನ್ನು ಇಟ್ಕೊಂಡಿಲ್ಲ. ನಾವು ಡ್ರೀಮ್ ಕಾಣಬೇಕು ಇಲ್ಲ ಅನ್ನಂಗಿಲ್ಲ, ದೊಡ್ಡ ದೊಡ್ಡ ಡ್ರೀಮನ್ನು ಕಾಣೋಕೆ ನಮ್ಮ ಕೈಯಲ್ಲಿ ಶಕ್ತಿ ಇರಬೇಕು, ನಮ್ಮ ಅದು ಆಗ ಮಾಡಬೇಕು ಅನ್ನೋ ಅಂಥ ಒಂದು ಕೆಪಾಸಿಟಿ ನಮ್ಮ ಹತ್ರ ಇರಬೇಕು. ಬಟ್ ನನ್ನ ಹತ್ರ ಆ ಥರ ಕೆಪಾಸಿಟಿ ಇಲ್ಲ, ಯಾಕಂದರೆ ಏನಾದರೂ ಹೊರಗಡೆ ಹೋಗಿ ಸಂಪಾದನೆ ಮಾಡೇನೋ, ಏನಾದರೂ ಬಿಸ್ನೆಸ್ ಮಾಡೇನೋ, ಏನಾದರೂ ಟ್ಯೂಷನ್ ಮಾಡೇನೋ ಅಂದ್ರೆ ಆಗೋದಿಲ್ಲ. ನಮ್ಮ ನಾವೇನು ಬಿಟ್ಟು ನಂಗೆ ಎಲ್ಲಿ ಹೋಗೋಕ್ಕಾಗಲ್ಲ. ಇದೇ ಯೂಟ್ಯೂಬ್ ಚಾನಲಲ್ಲೇ ಬಂದಷ್ಟು ಬರಲಿ ಅಂತ ಅದೇ ಖುಷಿಯಲ್ಲೇ ಸಾಕ್ತೀನಿ ಫ್ರೆಂಡ್ಸ್. ಆದರೂ ಒಂದೊಂದ್ಸಲ ಬೇಜಾರಾಗುತ್ತೆ, ಕಷ್ಟಪಡ್ತಾ ಇದ್ದೀವಿ ಬಟ್ ಪ್ರತಿಫಲ ಸಿಗ್ತಾ ಇಲ್ಲ, 2 ವರ್ಷ ಆದ್ರೂ ಇಷ್ಟೇ ನಡೀತಾ ಇದೆ ಅಲ್ಲ ಜೀವನ ಅಂತ ಅನ್ಸುತ್ತೆ. ಆದ್ರೂ ಬೇರೆಯವ್ರನ್ನ ಕಂಪೇರ್ ಮಾಡಿಕೊಂಡ್ರೆ ಎಷ್ಟೊಂದು ಜನ ನಮ್ಮ ಜೊತೆಗಿನ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದವರು, ನಮ್ಕಿನ ಮುಂಚೆನೇ ಸ್ಟಾರ್ಟ್ ಮಾಡಿದವರು, ಇನ್ನೂ ಸಕ್ಸಸ್ ಸಿಕ್ಕಿಲ್ಲ. ಕೆಲವೊಂದಿಷ್ಟು ಜನ ಯೂಟ್ಯೂಬನ್ನೇ ಮಾಡೋದು ಬಿಟ್ಬಿಟ್ಟಿದ್ದಾರೆ ಫ್ರೆಂಡ್ಸ್. ಅಂಥದ್ರಲ್ಲಿ ನಮಗಿಷ್ಟ ಆದರೂ ಬರ್ತಾ ಇದೆಯಲ್ಲ ಅನ್ನೋ ಒಂದು ಸಂತೃಪ್ತಿಯಿಂದ ಮುಂದುವರಿಸ್ಕೊಂಡು ಹೋಗ್ತೀನಿ. ನನಗೆ ಕೈಲಿ ಎಷ್ಟು ಸಾಧ್ಯ ಆಗುತ್ತೆ ನೋಡ್ರಿ ಅಷ್ಟು ವೀಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನಮ್ಮ ಲೈಫ್ ಸ್ಟೈಲನ್ನು ನಾನು ತೋರಿಸ್ತೀನಿ, ವೀಡಿಯೋಗೋಸ್ಕರ ನಾನು ಚೇಂಜ್ ಮಾಡ್ಕೊಳಕ್ಕಾಗಲ್ಲ. ನಾನು ಸಿಂಪಲ್ಲಾಗಿ ಯಾವಾಗಲೂ ಹಿಂಗೆ ಬಂದೀನಿ, ಸಿಂಪಲ್ಲಾಗೇ ಇದ್ದೆ, ಇವಾಗಲೂ ಕೂಡ ಸಿಂಪಲ್ಲಾಗಿರ್ತೀನಿ, ಮುಂದೇನೂ ಕೂಡ ಸಿಂಪಲ್ಲಾಗೇ ಇರ್ತೀನಿ ಫ್ರೆಂಡ್ಸ್. ಇಷ್ಟೇ ಹೇಳ್ತೀನಿ, ಹೋದ ವರ್ಷ ಅಂತೂ ಚೆನ್ನಾಗಿತ್ತು ಅಂತಲೇ ಹೇಳ್ತೀನಿ ಫ್ರೆಂಡ್ಸ್. 2022 ಮುಂದೆ ಏನಾಗುತ್ತೋ ನೋಡೋಣ ಕಾದು, ಯಾಕಂದ್ರೆ ನೀವೆಲ್ಲರೂ ನೋಡ್ತಿರ್ತೀರಿ ನಮ್ಮ ಲೈಫ್ ಸ್ಟೈಲು, ನಿಮಗೂ ಗೊತ್ತಾಗುತ್ತೆ 2023 ಹೆಂಗಿತ್ತು ಹೆಂಗಿಲ್ಲ ಅನ್ನೋದು. ನಿಮಗೂ ಕೂಡ ಎಲ್ಲ ಒಳ್ಳೇದಾಗಲಿ, ನೀವು ಏನೇನು ಡ್ರೀಮ್ ಕಾಣ್ತಾ ಇದ್ದೀರಾ, ಹೋದ ವರ್ಷ ಆಗದೆ ಇರೋವಂಥ ಕೆಲಸ ಈ ವರ್ಷ ಆಗಲಿ, ನೀವು ಕೂಡ ಖುಷಿಯಾಗಿರಿ, ಹ್ಯಾಪಿಯಾಗಿರಿ, ಹೆಲ್ದಿಯಾಗಿರಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಫ್ರೆಂಡ್ಸ್. ಒನ್ಸ್ ಅಗೇನ್ ಎಲ್ರಿಗೂ ಹ್ಯಾಪಿ ನ್ಯೂ ಇಯರ್, ಹೊಸ ವರ್ಷದ ಶುಭಾಶಯಗಳು. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇದು ನಮ್ಮದು ಇಂಡಿಯಾ, ಅಂದರೆ ಇಂಡಿಯಾದಲ್ಲಿ ಜಾಸ್ತಿ ಜನ ನ್ಯೂ ಇಯರನ್ನು ಸೆಲೆಬ್ರೇಷನ್ ಮಾಡಲ್ಲ, ಆದ್ರೂ ಮಾಡೇ ಮಾಡ್ತಾರೆ ಕೆಲವೊಂದಿಷ್ಟು ಜನ. ನಮ್ಮ ಮನೆಯವರಂತರೂ ಒಂಥರ ಓಲ್ಡ್ ಮನುಷ್ಯ ಇದ್ದಂಗೆ, ಅವರು ಏನಾದರೂ ಒಂದು ಕೇಕ್ ತಂದು ಕಟ್ ಮಾಡಿ ಸೆಲೆಬ್ರೇಷನ್ ಮಾಡ್ಬೇಕಂದ್ರೆ ಬೇಡ, ಯುಗಾದಿಗೆ ಮಾಡೋಣ ನಾವು ಅಂತಂದರು. ಹಂಗಾಗಿ ಸುಮ್ಮನೆ ಅದೇ ನಾನು ನಮ್ಮ ಮನೆಯವ್ರು ಇಲ್ಲೇ ಹೊಂಟಿದ್ರು ಕಿಟಕಿಯಾಗಿ ನೋಡ್ಕೋತ, ಈಗ ತಕ್ಷಣ ಬಂದು ಕದ ತೆಗೆದ್ಬಿಟ್ರು, ಮತ್ತು ನಾನು ಆಫ್ ಮಾಡಿ ಮತ್ತೆ ವೀಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ನಾನು ಹಿಂಗೆ ಮಾತಾಡ್ತಿರ್ತೀನಲ್ಲ, ಯಾರು ಬಂದುಬಿಟ್ರೆ ಅಂದರೆ ನನಗೆ ಏನು ಮಾತಾಡ್ತಿರ್ತೀನಿ ಅದು ನೆನಪು ಹಾರಿಬಿಡ್ತೀನಿ. ಹಾಗಾಗಿ ನಾನು ಯಾರೂ ಇಲ್ಲ ಅಂದ್ರೆ ವೀಡಿಯೋ ಮಾಡ್ತೀನಿ, ಎಲ್ಲರೂ ಇದ್ರೆ ಅಂದ್ರೆ ವೀಡಿಯೋ ವೀಡಿಯೋದ ಮುಂದೆ ಕ್ಯಾಮ್ರಾದ ಮುಂದೆ ಮಾತಾಡೋಕೆ ನನಗೊಂಥರ ಇದಾಗುತ್ತೆ, ಮರ್ತು ಹೋಗ್ಬಿಡ್ತೀನಿ. ಏನೇನಾರ ಮೈಂಡಲ್ಲಿ ಇಟ್ಕೊಂಡಿರ್ತೀನಲ್ಲ ಅದನ್ನೆಲ್ಲ ಮರ್ತು ಹೋಗ್ಬಿಡ್ತೀನಿ. ಇಷ್ಟು ಫ್ರೆಂಡ್ಸ್, ಇವಾಗ ಇವತ್ತಿನ ವ್ಲಾಗು ನಿಮ್ಗೆ ಒಂದು ಸ್ವಲ್ಪ ಲೇಟಾಗಿ ಬರುತ್ತೆ ನೋಡೋಣ, ಯಾಕಂದರೆ ಇನ್ನೂ ಒಂದು 3-4 ವೀಡಿಯೋ ಅದಾವೆ, ಅವನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕಂದ್ರೆ ಲೇಟ್ ಆಗುತ್ತೆ. ಅದಕ್ಕೆ ಇವಾಗ ಸಪ್ರೇಟ್ ವೀಡಿಯೋ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಥ್ಯಾಂಕ್ಸ್ ಫಾರ್ ಇಲ್ಲಿವರೆಗೂ ನನ್ನ ಮಾತನ್ನು ಕೇಳಿಕೊಂಡು ವೀಡಿಯೋ ಯಾರೆಲ್ಲ ನೋಡಿದ್ದೀರಾ ಎಲ್ರಿಗೂ ಧನ್ಯವಾದಗಳು. ನನ್ನ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದಾಗಿನಿಂದ ಇಲ್ಲಿವರೆಗೂ ಯಾರೆಲ್ಲ ಸಪೋರ್ಟ್ ಮಾಡ್ತಾ ಇದ್ದೀರಾ ಎಲ್ರಿಗೂ ಧನ್ಯವಾದಗಳು. ನೀವಿದ್ರೆ ನಾವು, ನೀವಿಲ್ಲದ ನಾವೇನಿಲ್ಲ ಫ್ರೆಂಡ್ಸ್. ನಿಮ್ಮ ಸಪೋರ್ಟಿಂದನೇ ನಾವು ಸ್ವಲ್ಪ ಮಟ್ಟಿಗೆ ಯೂಟ್ಯೂಬಲ್ಲಿ ಬಂದಿದ್ದೀವಿ ಅಷ್ಟೇ, ಇನ್ನೇ ಜಾಸ್ತಿ ಏನಿಲ್ಲ. ಮುಂದೇನು ಹೀಗೆ ನಿಮ್ಮ ಪ್ರೀತಿ ಸಪೋರ್ಟು ಸದಾ ಹೀಗೆ ಇರಲಿ ಅಂತ ಕೇಳ್ಕೊತ, ಥ್ಯಾಂಕ್ಸ್ ಫಾರ್ ವಾಚಿಂಗ್, ಎಲ್ರಿಗೂ ಧನ್ಯವಾದಗಳು. ಬಾಯ್ ಫ್ರೆಂಡ್ಸ್.